ಕಡ್ಡಿ ಪರಿಕೆ ಮಾಡೋ ಮಿಷಿನ್ನು. ಇದನ್ನು ನಾವೇ ಮೊದಲನೇ ಸರಿ ಕಂಡುಹಿಡಿದಿದ್ದು. ದಿನಕ್ಕೆ ಸುಮಾರು 1,000 ರೂಪಾಯಿ ಗಟ್ಟಲೆ ವರ್ಮಾನ ಮಾಡ್ಕೊಳ್ಳೋ ಒಂದು ವ್ಯವಸ್ಥೆ ಇದು. ಅವರೇನು ಈ ಸಿಂಪಲಾಗಿ ಕೆಲಸ ಮಾಡೋದು, ಮನೆಯೇನು ಮಿಕ್ಸಿ ಗ್ರೈಂಡರ್ ಹೆಂಗೆ ಕೆಲಸ ಮಾಡ್ತಾರೋ ಅದೇ ಥರ ಇದು ವರ್ಕ್ ಮಾಡ್ಬೋದು. ಒಂದು 15,000 ರೂಪಾಯಿ ಬಂಡವಾಳ ಹಾಕಿ ಮಿಷಿನ್ ತಗೊಂಡ್ರೆ ಏನಿಲ್ಲ ಅಂದ್ರೂ ದಿನಕ್ಕೆ 500 ರಿಂದ 600 ರೂಪಾಯಿ ದುಡಿಬೋದು. ಈ ಥರ ಒಂದು ಮಿಷಿನ್ ಕಂಡುಹಿಡಿಬೇಕು ಅಂತ ಯಾರು ಅನ್ಕೊಂಡಿದ್ದಿಲ್ಲ. ಯಾಕಂದೇಳಿದ್ರೆ ಚಿಕ್ಕವರಾಗಿದ್ದಾಗ ಕಡ್ಡಿ ಪರಕೆ ಎಲ್ಲ ಕೆಲಸ ಮಾಡ್ತಿತ್ತು, ಕಡ್ಡಿ ಪರಕೆ ಅವೆಲ್ಲ ಯೂಸ್ ಮಾಡ್ತಿದ್ರಲ್ಲ, ಈಗೆಲ್ಲ ಪ್ಲಾಸ್ಟಿಕ್ ಬಂದಿದೆ. ಆದರೆ ಕಡ್ಡಿ ಪರಕೆ ಮಾಡ್ಬೇಕಾದ್ರೆ ಯಾರಿದ್ದಾರೆ ನಮಗೆ ಗರಿನ ಕ್ಲೀನ್ ಮಾಡಿಕೊಡೋಕ್ಕೆ? ಅದಕ್ಕೆ ಈ ಮಿಷಿನ್ ಮಾಡಿರೋದು. ಒಂದು 15,000 ರೂಪಾಯಿ ಬಂಡವಾಳ ಹಾಕಿ ಮಿಷಿನ್ ತಗೊಂಡ್ರೆ ಏನಿಲ್ಲ ಅಂದ್ರೂ ದಿನಕ್ಕೆ 500 ರಿಂದ 600 ರೂಪಾಯಿ ದುಡಿಬೋದು. ಭಾಳ ಸಿಂಪಲ್ ಆಗಿದೆ ನೋಡಿ. ಇದರಲ್ಲಿ ಏನಂದರೆ ಒಂದು 1/4 HP ಮೋಟ್ರು, ಯಾವುದು ಮೇಂಟೆನೆನ್ಸ್ ಇಲ್ಲ, 2 ರೋಲರ್ ಇದೆ. ಆರಾಮಾಗಿ ನೀವು ಒಂದು 20-25 ನಿಮಿಷ ವರ್ಕ್ ಮಾಡಿದ್ರೆ ಒಂದು ಹಿಡಿ ನಮಗೆ ಕಡ್ಡಿ ಸಿಗುತ್ತೆ. ಬಂಡವಾಳ ಏನು ನಮಗೇನು ಅವಶ್ಯಕತೆ ಇರಲ್ಲ. ಒಂದ್ಸರಿ ಮಿಷಿನಿಗೆ ಬಂಡವಾಳ ಹಾಕಿದ್ರೆ ಆಯ್ತು, ಯಾಕಂದರೆ ರಾ ಮೆಟೀರಿಯಲ್ಗೆ ಏನು ಬಂಡವಾಳ ಹಾಕೋಂಗಿಲ್ಲ. ಮನೆಯಲ್ಲೆಲ್ಲ ಗರಿ ಇದ್ದೇ ಇದೆ. ಏನಿಲ್ಲ ಅಂದ್ರೂ ದಿನಕ್ಕೆ 300 ರಿಂದ 400 ರೂಪಾಯಿ ದುಡಿಬೋದು. ಏನಪ್ಪ ಅಂದೇಳಿದ್ರೆ ಸುಮ್ಮನೆ ಮನೆಯಲ್ಲಿ ಯಾವುದೋ ಒಂದು ಮೂಲೆ ಇಟ್ಕೊಂಡು ಆರಾಮಾಗಿ ಕೆಲಸ ಮಾಡ್ಬೋದು. ಆರಾಮ ಮನೆಗೆ ಏನು ನಾವೇನು ಮಿಕ್ಸಿ ಇವೆಲ್ಲ ಯೂಸ್ ಮಾಡ್ತಿಲ್ಲ ಅದೇ ಥರ ಮನೆ ಕರೆಂಟೇ ಯೂಸ್ ಮಾಡ್ಕೊಂಡು ಕೆಲಸ ಮಾಡ್ಬೋದು. ಒಂದು 20-25 ನಿಮಿಷ ಸಾಕು ಒಂದು ಹಿಡಿ ಇದು ತಗೊಳಕ್ಕೆ. ಯಾರು ಬೇಕಾದ್ರೂ ಯೂಸ್ ಮಾಡಿದ್ರಲ್ಲಿ ಏನಿಲ್ಲ, ಟೆಕ್ನಿಕ್ ಏನಿಲ್ಲ. ಸುಮ್ಮನೆ ಆನ್ ಮಾಡಿ ಅದನ್ನು ಕುತ್ಕೊಂಡು ಒಂದೊಂದೇ ಗರಿ ಕುಡ್ಕೊಂಡು ಹೋದ್ರೆ ಆಯ್ತು, ಒಂದು ಸೆಕೆಂಡಿಗೆ ಒಂದು ಗರಿ ಪಾಸ್ ಆಗುತ್ತೆ. ಇದು ನಮ್ಮೂರಲ್ಲಿ ಸಾಕಷ್ಟು ಕೊಟ್ಟಿದ್ವಿ. ಈಗ ಏನಿಲ್ಲಾಂದ್ರೂ ಈಗ ಹೊಸದಾಗಿ ಹಳ್ಳಿ ಹಳ್ಳಿ ಕಡೆಗೆಲ್ಲ ಸುಮ್ಮನೆ ಕೆಲಸ ಇಲ್ಲದ ಜನಗಳು ವಯಸ್ಸಾದವರೆಲ್ಲ ಒಂದೊಂದು ಮಿಷಿನ್ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಈಗ ಕರ್ನಾಟಕ ಇದೆ ಮೊದಲನೇ ಸಲ ಈ ಥರ ಕೊಡ್ತಾ ಇರೋದು. ವಯಸ್ಸಾದವರಿಗೆ ಒಂದು ದುಡಿಮೆ ಮಾಡೋಕ್ಕೆ ಒಂದು ಆಧಾರ ರೀ. ಈ ಥರ ಮಿಷಿನ್ ಹಾಕೊಡಿ, ಗರಿ ಹಾಕೊಡಿ, ಅವ್ರ ಪಾಡಿ ಅವರು ಕೆಲಸ ಮಾಡ್ತಿರ್ತಾರೆ. ಟೋಟಲ್ ಮಿಷಿನ್ದು 15,000 ರೂಪಾಯಿ, 0 ಮೇಂಟೆನೆನ್ಸು. ಯಾವುದೇ ಒಂದು ಸಮಸ್ಯೆ ಆದ ನೀವು ಆಯಿಲ್ ಹಾಕ್ಬೇಕು, ಗ್ರೀಸ್ ಹಾಕ್ಬೇಕು, ಮತ್ತೊಂದು ಯಾವುದು ಸಮಸ್ಯೆ ಇಲ್ಲ. 2 ರೋಲರ್ ಇದೆ, ಒಳಗಡೆ ಮೋಟ್ರ್ ಇದೆ, ಕಾಲ್ HP ಇದು. 15,000 ರೂಪಾಯಿ ಹಾಕ್ಬಿಟ್ರೆ ಏನಿಲ್ಲಾದರೂ ಒಂದು ತಿಂಗಳೊಳಗೆ ನಿಮಗೆ ಅದು ದುಡ್ಡು ವಾಪಸ್ ತಗೋಬೋದು. ಎಲ್ಲ ಊರಲ್ಲೂ ನಾವು ಡೆಲಿವರಿ ಕೊಡ್ತಾಯಿದ್ದೀವಿ. ಕೊಯಂಬತ್ತೂರಿಂದ ಕರ್ನಾಟಕದಲ್ಲಿ ಯಾವುದೇ ಊರಲ್ಲೂ ನಿಮ್ಮ ಪಕ್ಕದ ಟ್ರಾನ್ಸ್ಪೋರ್ಟ್ವರೆಗೂ ನಾವು ಡೆಲಿವರಿ ಕೊಡ್ತೀವಿ.